ಎಸ್ಎಸ್ಎಲ್ಸಿ ಪರೀಕ್ಷೆ ರದ್ದು ಕೋರಿ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದ್ದು, ಹಿರಿಯ ವಕೀಲ ಸಿಂಗ್ರೇಗೌಡ ಎಂಬುವವರು ಎಸ್ಎಸ್ಎಲ್ಸಿ ಪರೀಕ್ಷೆ ರದ್ದು ಕೋರಿ ಹೈಕೋರ್ಟ್ಗೆ ಪಿಐಎಲ್ ದಾಖಲಿಸಿದ್ದಾರೆ. ಕೋವಿಡ್ನಿಂದ ಸರ್ಕಾರ ಪಿಯು ಪರೀಕ್ಷೆ ರದ್ದು ಮಾಡಿದ್ದು, ಹೀಗಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ರದ್ದು ಮಾಡುವಂತೆ ಅರ್ಜಿಯನ್ನ ಮನವಿ ಮಾಡಲಾಗಿದೆ. 8-9 ತರಗತಿ ಪರೀಕ್ಷಾ ಅಂಕಗಳನ್ನು ಪರಿಗಣಿಸಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನ ಉತ್ತೀರ್ಣಗೊಳಿಸುವಂತೆ ಕೇಳಿಕೊಳ್ಳಲಾಗಿದ್ದು, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪರೀಕ್ಷೆ ನಡೆಸುವುದು ಒಳಿತಲ್ಲ ಎಂದಿದ್ದಾರೆ. ರಾಜ್ಯ ಸರ್ಕಾರ ಮಕ್ಕಳ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದು, ಸಂವಿಧಾನ ಪರಿಚ್ಛೇದ 14 ಅಡಿಯಲ್ಲಿ ಸಮಾನತೆಯ ಹಕ್ಕಿನ ಉಲ್ಲಂಘನೆ ಮಾಡ್ತಾ ಇದೆ. ಪ್ರಸಕ್ತ ಸಾಲಿನಲ್ಲಿ ಅಂದಾಜು 9 ಲಕ್ಷ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ಸಜ್ಜಾಗಿದ್ದು, ಮಕ್ಕಳ ಆರೋಗ್ಯಕ್ಕೆ ಏನಾದರೂ ಕುತ್ತು ಬಂದ್ರೆ ಸರ್ಕಾರವೇ ಹೊಣೆಯಾಗಲಿದೆ ಎಂದು ಆರೋಪಿಸಿದ್ದಾರೆ. ಅಲ್ಲಿ 2 ಸ್ಕೂಲ್ ನಡೆಸ್ತಾ ಇದ್ದೀನಿ. ಈಗ ಬಂದಿರೋದು ಮಕ್ಕಳದು ಪಿ ಯು ಸಿದು, ಅದು ಕೋರ್ಟ್ನವರು ಡಿಸೈಡ್ ಮಾಡಿದ್ರು. ರೆಗ್ಯುಲರ್ ಕ್ಯಾಂಡಿಡೇಟ್ಸ್ನ ಪಾಸ್ ಮಾಡಿ ಸಪ್ಲಿಮೆಂಟ್ರಿ ಅವ್ರಿಗೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಎಕ್ಸಾಮ್ ಮಾಡ್ತೀವಿ ಅನ್ನೋದಕ್ಕೆ ಅದ್ರ ಮೇಲೆ ನಾವು ಅಪೀಲ್ ಹಾಕಿದ್ವಿ. ಪಿ ಯು ಸಿ ಅವ್ರದ್ದು ನಿನ್ನೆ ಆರ್ಡರ್ ಆಯಿತು. ಏನೋ ಪಿ ಯು ಸಿ ಅವ್ರಿಗೆ ಯಾರಿಗೂ ಎಕ್ಸಾಮ್ ಮಾಡೋದಿಲ್ಲ, ನಾವು ಪರೀಕ್ಷೆ ನಡೆಸೋದಿಲ್ಲ, ಅವ್ರಿಗೆ ನಾವು ಎಲ್ಲರಿಗೂ ಪಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೋರ್ಟ್ ಡೈರೆಕ್ಷನ್ಗೆ ಅವರು ಒಂದು ಬರ್ಕೊಟ್ರು. ಅದರ ಪ್ರಕಾರ ಅದಾಯಿತು. ಅದೇ ರೀತಿ ಈಗಾಗಲೇ COVID-19 ಇದರಲ್ಲಿ ಮಕ್ಕಳಿಗೆ ಹೆಚ್ಚಾಗಿ ಕೋವಿಡ್ ಇದೆಲ್ಲ ಬರ್ತಾ ಇರೋದ್ರಿಂದ ಬರೀ 2 ಪೇಪರ್ನಲ್ಲಿ ಎಕ್ಸಾಮ್ ಮಾಡ್ತೀವಿ, 19-22 ಅಂತೇಳಿ ಎಸ್ ಎಲ್ ಸಿ ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಮಾನ್ಯ ಪ್ರೌಢ ಶಿಕ್ಷಣ ಇಲಾಖೆಯವರು ನೋಟಿಫಿಕೇಶನ್ ಮಾಡವ್ರೆ. ಆ ನೋಟಿಫಿಕೇಶನ್ನ ತೆಗೆದುಕೊಂಡು ಇದೇ ರೀತಿ ಮಕ್ಕಳನ್ನ ನೀವು ಅದೇ ಪಿ ಯು ಸಿ ಮಕ್ಕಳಿಗೆ ಪರೀಕ್ಷೆ ಇಲ್ಲ ಅಂತಂದ್ಮೇಲೆ ಸಣ್ಣ ಮಕ್ಕಳಿಗೆ ಪರೀಕ್ಷೆ ಮಾಡೋದು ತಪ್ಪು. ಅದಕ್ಕೋಸ್ಕರ ಅವ್ರದ್ದು ಇದೇ ರೀತಿಯೇ ಸಪ್ಲಿಮೆಂಟ್ರಿ ಎಕ್ಸಾಮು ಇಲ್ಲ ಇದ್ರೆ 9th-8th ಮಾರ್ಕ್ಸ್ ತಗೊಂಡು ಅವ್ರನ್ನೂ ಪಾಸ್ ಮಾಡಿ ಅಂತೇಳ್ಬಿಟ್ಟು ಎಲ್ಲರೂ ಇದ್ರ ಪರವಾಗಿ ನಾವು ಒಂದು ಇವತ್ತು ಡಬಲ್ ಬೆಂಚ್ಗೆ ರಿಟ್ ಪಿಟಿಷನ್ ಸಲ್ಲಿಸಿದ್ವಿ. ಆ ರಿಟ್ ಪಿಟಿಷನ್ ಇನ್ನು ಈಗಾಗಲೇ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ದಿನಾಂಕ ನಿಗದಿಪಡಿಸಲಾಗಿದ್ದು, ಜುಲೈ 19 ಮತ್ತು ಜುಲೈ 22 ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲಾಗುವುದು ಎಂದು ಘೋಷಿಸಿದೆ. ಹೆಚ್ಚಾಗಿ ಸಣ್ಣ ಮಕ್ಕಳಲ್ಲಿ ಕೋವಿಡ್ ಸೋಂಕು ಕಾಣಿಸಿಕೊಳ್ತಾ ಇದ್ದು, 18 ವರ್ಷ ತುಂಬದೇ ಇರುವ ಕಾರಣ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೂ ಪರೀಕ್ಷೆ ನಡೆಸದೆ ಪಾಸ್ ಮಾಡಿ ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೊಡ್ಡ ಮಕ್ಕಳಿಗೆ ಇಲ್ಲದ ಪರೀಕ್ಷೆ ಚಿಕ್ಕ ಮಕ್ಕಳಿಗೆ ಯಾಕೆ ಎಂದು ಪ್ರಶ್ನಿಸಿ ಪರೀಕ್ಷೆ ರದ್ದುಗೊಳಿಸುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಇವಾಗ ಹೆಚ್ಚಾಗಿ COVID-19 ಬರ್ತಾ ಇರೋದು ಸಣ್ಣ ಮಕ್ಕಳಿಗೆ. ಇವರು 18 ವರ್ಷದ ಒಳಗಡೆ ಇರೋರು, ಇವ್ರಿಗೆ COVID-19 ಬರೋದ್ರಿಂದ ಇವ್ರಿಗೂ ಬೇಡ. ಯಾಕಂದ್ರೆ ಡಾಕ್ಟರ್ ಅಭಿಪ್ರಾಯಗಳು ಈ ಕಡೆ ಎಲ್ಲ ಹೇಳಿರೋದ್ರಿಂದ ಇವ್ರಿಗೆ ಎಕ್ಸಾಮ್ ಮಾಡೋದೇ ಬೇಡ, ಇವ್ರನ್ನೂ ಪಾಸ್ ಮಾಡಿ. ಯಾಕಂದ್ರೆ ಇದೇ ರೀತಿ ತಮಿಳ್ನಾಡು, ಆಂಧ್ರ, ಕೇರಳ ಎಲ್ಲನೂ ಎಕ್ಸಾಮಿನೇಷನ್ಗಳನ್ನ ರದ್ದು ಮಾಡಿ ಪಾಸ್ ಮಾಡಿರೋದ್ರಿಂದ ಕರ್ನಾಟಕದಲ್ಲಿ ಇವ್ರನ್ನೂ ಪಾಸ್ ಮಾಡಿ, ಎಸ್ ಎಲ್ ಸಿ ಎಕ್ಸಾಮ್ ಬೇಡ ಅಂತ ಹೇಳ್ಬಿಟ್ಟು ನಾವು ಇದು ಮಾಡಿದ್ದೀವಿ.